ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರು ಎಲ್ಲ ಸಹಕಾರಿ ಸಂಘ ನಂದಿನಿಯಂತಹ ರಾಜ್ಯದ ಪ್ರಮುಖ ಸಂಸ್ಥೆಗಳನ್ನು ಕೇಂದ್ರ ಸರ್ಕಾರದ ಅಧೀನಕ್ಕೆ ಒಳಪಡಿಸಿ ಇಲ್ಲಿನ ಜನರಿಗೆ ಯಾವುದೇ ಅಧಿಕಾರ ಸಿಗದ ರೀತಿಯಲ್ಲಿ ಮಾಡುತ್ತಿದ್ದಾರೆ ಎಂದು ಗುಬ್ಬಿಯಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಬೇಸರ ವ್ಯಕ್ತಪಡಿಸಿದರು. ಗುಬ್ಬಿ ತಾಲೂಕಿನ ಕೋಡಿಯಲ ಹಾಗೂ ಎಣ್ಣೆಕಟ್ಟೆ ಗ್ರಾಮದಲ್ಲಿ ಕೆರೆಯೇರಿ ದುರಸ್ತಿ ಹಾಗೂ ಎತ್ತರ ಮಾಡಲು ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದ ಅವರು, ಇನ್ನು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬಿಜೆಪಿ ಪಕ್ಷದ ಮಾಸ್ ಲೀಡರ್, ಅವರನ್ನ ಕೈಬಿಟ್ಟರೆ ಪಕ್ಷವನ್ನ ಹೇಗೆ ಮುನ್ನಡೆಸಲು ಸಾಧ್ಯವಾಗುತ್ತದೆ? ಪಕ್ಷ ಕಟ್ಟಿ ಬೆಳೆಸಲು ಸಾಕಷ್ಟು ಕಷ್ಟಪಟ್ಟವರು ಅವರು. ಅವರಿಗೆ ಗೌರವ ಕೊಡಬೇಕು, ಅಧಿಕಾರ ನೀಡಬೇಕು, ಆಗ ಮಾತ್ರ ಪಕ್ಷ ಉಳಿಸಲು ಸಾಧ್ಯ ಎಂದು ತಿಳಿಸಿದರು. ಡ್ಯಾಮೇಜ್ ಇತ್ತು, ಅದು ಏರಿ ಡ್ಯಾಮೇಜ್ ಮಾಡೋದು ಮತ್ತು ಜಂಗಲ್ ಕ್ಲಿಯರ್ ಮಾಡೋದು ಮಾಡಿದ್ವಿ. ಇದು ಒಂದು ಕೋಡಿಯಲ್ಲ ಮತ್ತು ಇಲ್ಲಿ ಜಂಗಲ್ ಕ್ಲಿಯರ್ ಮಾಡ್ತಕ್ಕಂಥದ್ದು ಇದ್ರದ್ದು ಮತ್ತು ಎರಡೂವರೆ ಕೋಟಿ ಒಂದು ಅಳಲ್ಗಟ್ಟಿಂದ ಒಂದು ಬಿಡೆಯಲ್ಲಿ ಬರೋ ರೋಡ್ಗೆ ಇವತ್ತು ಪೂಜೆ ಮಾಡ್ತೀವಿ. ಮತ್ತು ಮತ್ತಿಕೆರೆ ರೋಡ್ ಒಂದು ಪೂಜೆ ಮಾಡ್ತೀವಿ. ಮತ್ತು ಇನ್ನೊಂದು ಅದ್ಗೆರೆ ಒಂದು ಕಾಜಿಗೆ ಬಿಡಿಸ್ಕೊಂಡು ಬ್ಯಾರೇಜ್ ಥರ ಅಲ್ಲಿ ರೈತರಿಗೆ ಕೆರೆಯಿಂದ ಹಿಂಭಾಗದಲ್ಲಿ ತಿರುಗಾಡಕ್ಕೆ ಬಂದೆ ಆಯಿತು. ಅದೊಂದು ಪೂಜೆ ಮಾಡ್ತೀವಿ. BJP ಕರ್ನಾಟಕ ರಾಜ್ಯದಲ್ಲಿ ಅಸ್ತಿತ್ವದ ಉಳ್ಕೊಂಡಿದೆ ಅಂತಂದರೆ ಅದಕ್ಕೆ ಮುಖ್ಯ ಕಾರಣಕರ್ತರು ಯಡಿಯೂರಪ್ಪನವರು. ಅವ್ರನ್ನ ಮಧ್ಯದಲ್ಲೇ ಇಳಿಸಿದ್ರು. ಇಳಿಸೋಕ್ಕೆ ಎರಡು ವರ್ಷ ಆಯಿತು. ಎರಡು ವರ್ಷ ಮುಂದುವರ್ಸಿದ್ರೆ ಇವ್ರದ್ದೇನು ಹೋಗ್ತಿರ್ಲಿಲ್ವಲ್ಲ, ಅವ್ರನ್ನೇ ಮುಂದುವರ್ಸ್ಬೋದಾಯಿತು. ಎಷ್ಟು ವರ್ಷ ಪಕ್ಷ ಕಟ್ಟಿದವರು, ಬಸ್ನಾಗ ಓಡಾಡ್ಕೊಂಡು ಯಾವುದೋ ಲಾಡ್ಜಲ್ಲಿ ಮಲಿಕೊಂಡು ಐಬಿಲ್ ಮಲಿಕೊಂಡು ಪಕ್ಷ ಕಟ್ಟಿರ್ತಕ್ಕಂಥವ್ರು ಅವರು. ಅಂಥವ್ರಿಗೆ ಈ ಥರ ಅಂದರೆ ಇದು ಅಮಿತ್ ಶಾ ಮತ್ತು ಮೋದಿಯವರ ಯಾವುದು ದರ್ಬಾರ್, ಅದ್ರಾಗ ಏನು ಮಾಡೋಕ್ಕಾಗಲ್ಲ, ಎಂತೆಂಥರ ಬೇಕಾದ್ರೆ ಮುಳುಗಿಸ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ನಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಧ್ಯಕ್ಷರು, ಸದಸ್ಯರುಗಳು, ಚೇಳೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರು ಸೇರಿದಂತೆ ಮುಖಂಡರಾದ ಕೋಡಿಯಲ ಮಹದೇವ, ದಾಮು, ನಿರಂಜನ್, ಮೋಹನ್, ಪುಟ್ಟರಾಜು, ಇಂಜಿನಿಯರ್ ವಿನಯ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ.